ವೀಕ್ಷಕರೇ, ಲೋಕ ಸಂಸದರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಲೋಕಸಭಾ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ದೇಶಕ್ಕೆ ಪ್ರಧಾನಮಂತ್ರಿಯನ್ನ ಆರಿಸೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವಂತಹ ಗುರುತರವಾದ ಕೆಲಸ. ಕಾನೂನು, ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗೋದು ಒಂದು ಜವಾಬ್ದಾರಿಯುತ ಕೆಲಸ ಅಂತಾನೆ ಹೇಳ್ಬೋದು. ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವಂತಹ ಈ ಕೆಲಸಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗ್ತೀವಿ. ಯಾಕಂತಂದ್ರೆ ಒಬ್ಬ ಪ್ರಧಾನಮಂತ್ರಿಯನ್ನ ಆರಿಸೋದು ನಾವೇ. ಸಂಸದರು ಅನ್ನೋದು ಮಹತ್ವದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿರುವ ಸಂವಿಧಾನಬದ್ಧ ಅಧಿಕಾರ. ಹೀಗಾಗಿ ಸಂಸದರನ್ನ ಆಯ್ಕೆ ಮಾಡೋದಕ್ಕೆ ಮತದಾರರ ಪ್ರಭುಗಳು ದೊಡ್ಡ ಮಟ್ಟದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದೇ ರೀತಿ ಸಂಸತ್ ಪ್ರವೇಶ ಭವಿಸಿ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ನಾನಾ ರೀತಿಯ ಲೆಕ್ಕಾಚಾರ ನಡೆಸ್ತಾರೆ. ತಮ್ಮದೇ ರೀತಿಯಲ್ಲಿ ಮತದಾರರನ್ನ, ಮತದಾರ ಪ್ರಭುಗಳನ್ನ, ಚಿಂತನೆಗಳನ್ನ ಕೂಡಿಸಿ ಗುಣಿಸಿ ಭಾಗಾಕಾರ ಮಾಡ್ತಾರೆ. ಇಲ್ಲಿ ಒಮ್ಮೆ ಮತದಾರರನ್ನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶ ಮಾಡಿ 5 ವರ್ಷ ಸಂಸದರಾಗಿ ಅಧಿಕಾರ ಚಲಾಯಿಸ್ತಾರೆ. ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನದಾಳ ಮತ್ತು ಕ್ಷೇತ್ರಗಳ ಲೆಕ್ಕಾಚಾರದ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದಿಡೋದೇ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್. ಬಾಕಿ ಇದೆ. ದಿನಾಂಕ ಘೋಷಣೆಗೆ ದಿನಗಳು ಸಮೀಪಿಸ್ತಾ ಇರುವಂತೆ ಕೋಲಾರ ಮೀಸಲು ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಆಕಾಂಕ್ಷಿಗಳು ಟಿಕೆಟ್ ಪಡೆಯುವಲ್ಲಿ ತೆರೆಮರೆಯಲ್ಲಿ ಭಾರೀ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಪೈಪೋಟಿಯೂ ಕೂಡ ನಡೆಸ್ತಾ ಇದ್ದಾರೆ. ಹಾಲು, ರೇಷ್ಮೆ ಮತ್ತು ತರಕಾರಿಗಳಿಗೆ ಪ್ರಸಿದ್ಧಿ ಪಡೆದಿರೋ ಕ್ಷೇತ್ರ ಕೋಲಾರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ SC ST ಮತಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇದು ಅಂದರೆ SC ST ಸಂಖ್ಯೆಯಲ್ಲಿ ಮೀಸಲು ಕ್ಷೇತ್ರ ಆಗಿದೆ. ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರದ 2 ಕ್ಷೇತ್ರಗಳು ಸೇರಿ ಒಟ್ಟು 8 ಕ್ಷೇತ್ರಗಳು ಕೋಲಾರ ಅಂದರೆ ಈ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ. ಅಂದಹಾಗೆ ಕೋಲಾರ ಕ್ಷೇತ್ರವನ್ನು BJP ಜೊತೆಗಿನ ಮೈತ್ರಿ ಕಾರಣಕ್ಕೆ JDS ಬೇಡಿಕೆ ಇಟ್ಟಿದೆ. ಅಂದರೆ ನಮಗಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ. ಯಾಕೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಅಲ್ಲಿ ಒಕ್ಕಲಿಗರ ಮತಗಳು ಕೂಡ ನಿರ್ಣಾಯಕ ಅನ್ನೋದು ನಿಧಾನಕ್ಕೆ ಕಾವೇರ್ತಾ ಇದೆ. ಕೋಲಾರ ಲೋಕಸಭಾ ಚುನಾವಣಾ ರಣಕಣ. ಹಾಲಿ BJP ಸಂಸದ ಮುನಿಸ್ವಾಮಿ ಮತ್ತೆ ಸ್ಪರ್ಧಿಸ್ತಾರಾ ಅನ್ನೋ ಪ್ರಶ್ನೆ. JDSಗೆ ಕ್ಷೇತ್ರ ಬಿಟ್ಟುಕೊಟ್ರೆ ಯಾರು ಹುರಿ ಹಾಳಾಗ್ತಾರೆ? ಮೊದಲಿಗೆ ಕಮಲ ಆರಳಿಸಿದ ಮುನಿಸ್ವಾಮಿ ಚಿತ್ತ ಎತ್ತ ಕಡೆ. ಹಾಗಾದ್ರೆ ಸಚಿವ KH ಮುನಿಯಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ? ಅಥವಾ ಬಡ ರಾಜಕೀಯದಲ್ಲಿ ಬೆಂದ ಕಾಂಗ್ರೆಸ್ ಪರಿಸ್ಥಿತಿ ವಿಭಿನ್ನವಾಗಿರುತ್ತಾ? 8 ಕ್ಷೇತ್ರಗಳ ಪೈಕಿ 2ರಲ್ಲಿ JDS ಶಾಸಕರು ಯಾರಿಗೆ ಬಲ? ಒಕ್ಕಲಿಗ ಮತ್ತು ಪರಿಶಿಷ್ಟ ಜಾತಿ ಮತದಾರರೇ ನಿರ್ಣಾಯಕ ಅಂತ ಹೇಳಲಾಗ್ತಾ ಇದೆ. ಕೈ ಅಭ್ಯರ್ಥಿಗೆ ಬಣ ರಾಜಕೀಯವೇ ಮುಳುವಾಗುವ ಚಾನ್ಸಸ್ ಕೂಡ ಇದೆ. ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಬಲ ಇದೆ, BJPಗೆ ಮೋದಿಯೇ ಬಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮತದಾರರ ಮನ ಗೆದ್ದಿದ್ದಾರಾ ಹಾಲಿ ಸಂಸದರು? ನೀರು, ರಸ್ತೆ, ಚರಂಡಿ, ಶಾಲೆಗಳು ಸುಧಾರಣೆ ಕಂಡಿವೆಯಾ? ಈ ಸಲ ಟವಲ್ ಹಾಕೋರು ಯಾರು? ಯಾರಿಗೆ ಶ್ರೀರಕ್ಷೆ? ಲೋಕ ಲೆಕ್ಕಾಚಾರ ಇದು ಸಂಸದರ ರಿಪೋರ್ಟ್ ಕಾರ್ಡ್. ನಿಮ್ಮ ಮುಂದೆ ಇಡೋದಕ್ಕೆ ನಾನು ಕೂಡ ನಿಮ್ಮ ಮುಂದೆ ಇದ್ದೀನಿ. ಯಾರಿಗೆ ಈ ಬಾರಿ ಮತದಾರ ಪ್ರಭು ಜೈ ಅಂತಾನೆ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಕೋಲಾರ ಅಂತ ಅಂದ ತಕ್ಷಣ ಎಲ್ಲರ ಚಿತ್ತ ನಾನಾ ಲೆಕ್ಕಾಚಾರಗಳತ್ತ ಸುಳಿಯೋದು ಸರ್ವೇ ಸಾಮಾನ್ಯ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಅನೇಕ ವಿಚಾರಗಳು ಇಲ್ಲಿ ನಿರ್ಣಾಯಕ ಆಗತ್ತೆ. ಆ ನಿರ್ಣಾಯಕ ಅಂಶಗಳು ಅದು ಜಾತಿವಾರು ಲೆಕ್ಕಾಚಾರ ಆಗಿರಬಹುದು, ಅಥವಾ ಅಭಿವೃದ್ಧಿ ಆಗಿರಬಹುದು, ಅಥವಾ ಒಂದು ಕಡೆ BJP JDS ಏನೋ ಮೈತ್ರಿ ಮಾಡಿಕೊಂಡಿದೆ, ಈ ಕಾರಣಕ್ಕೋಸ್ಕರ ಇಲ್ಲಿ ಅಭ್ಯರ್ಥಿ ಯಾರನ್ನಾಗ್ತಾರೆ, BJPನ ಅಥವಾ BJP ಈಗಾಗಲೇ ಮೈತ್ರಿ ಮಾಡಿಕೊಂಡಿರೋ ಕಾರಣಕ್ಕೆ JDSಗೆ ಬಿಟ್ಕೊಡ್ತಾರಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಏನ್
ಹೇಳ್ತಾರೆ, ಕ್ಷೇತ್ರದ ಬಗ್ಗೆ ಏನ್ ಮಾತಾಡ್ತಾರೆ, ಸೊ ಯಾರಿಗೆ ಒಲಿಯತ್ತೆ, ಯಾವ ಕಾರಣಕ್ಕೆ ಕಾಂಗ್ರೆಸ್ ಬರಬಹುದು ಅಂತ ಹೇಳ್ತಾರೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರ ಮನದಾಳವನ್ನ ಒಮ್ಮೆ ಕೇಳ್ಕೊಂಡು ಬರೋಣ, ಅವರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಂಗಾಗತ್ತೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿದ್ದಾರೆ, ಅವರ ಮಾತುಗಳನ್ನ ಕೇಳ್ಕೊಂಡು ಬರೋಣ. ಕೋಲಾರ ಲೋಕಸಭಾ ಕ್ಷೇತ್ರ ಇದುವರೆಗೂ ಸಾಮಾನ್ಯವಾಗಿ ಕಾಂಗ್ರೆಸ್ ಭದ್ರಕೋಟೆ ಅಂತೇನೇ ಹೆಸರು ಪಡೆದಿರುವಂಥ ಕ್ಷೇತ್ರ. ಯಾಕೆಲ್ಲಿ ಕಾಂಗ್ರೆಸ್ಗೆ ಭದ್ರಕೋಟೆ ಆಗಿದೆ ಅಂದರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತಗಳು ಹೆಚ್ಚಾಗಿದ್ದಾವೆ. ಅದರ ಜೊತೆಗೆ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮತಗಳು ಸಹ ಹೆಚ್ಚು ಸಂಖ್ಯೆಯಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ. ಆ ಕಾರಣಕ್ಕೆ ಸಾಮಾನ್ಯವಾಗಿ ಅಹಿಂದ ವರ್ಗದ ಮತಗಳು ಕಾಂಗ್ರೆಸ್ ಕಡೆ ಬೀಳ್ತಾ ಇದ್ದಿದ್ದರಿಂದ ಇಲ್ಲಿ ಕಾಂಗ್ರೆಸ್ ಗೆಲುವು ತುಂಬ ಸಲೀಸಾಗಿ ನಡೀತಾ ಬರ್ತಾ ಇದೆ. ಓದು 2019 ಏನಾಯಿತು ಅಂದರೆ, ಈಗೆಲ್ಲ ಅವೇರ್ನೆಸ್ ಆಗಿದ್ದಾರೆ. ಫಸ್ಟು ಪಕ್ಷದ ಮೇಲೆ ಮತಕ್ಕೆ ಬೀಳ್ತಾ ಇತ್ತು, ಈಗೇನಾಗಿದೆ ಅಂದರೆ ಪಕ್ಷಗಳಿಗಿಂತ ಈ ಜಾತಿಗಳಲ್ಲೇ ಉಪಜಾತಿಗಳು ಬಂದು ನಮ್ಮ ಜಾತಿಯವರು ಆಗಬೇಕು ಅನ್ನೋ ಒಂದು ಭಾವನೆಗಳು ಇವತ್ತು ಮನೆ ಮಾತಾಗಿದೆ. ಕೋಲಾರ ಲೋಕಸಭಾ ಕ್ಷೇತ್ರ ತಗೊಂಡ್ರೆ ಇಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಪ್ರಬಲವಾಗಿ 3 ಜಾತಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಒಂದು ಬಲಗೈ ಸಮಾಜ, ಇನ್ನೊಂದು ಎಡಗೈ ಸಮಾಜ, ಇನ್ನೊಂದು ಬೋವಿ ಸಮಾಜ. ಕಾಂಗ್ರೆಸ್ ಪಕ್ಷ ಇದುವರೆಗೂ ಬಲಗೈ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ. 1952 ಇದುವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಬೋವಿಗೆ ಕೊಟ್ಟರು, ಮತ್ತು ಎಡಗೈ ಸಮಾಜಕ್ಕೆ ಕೊಟ್ಟರು, ಮತ್ತು ಬೋವಿಗೆ ಕೊಟ್ಟರು, ಎಡಗೈ ಸಮಾಜನೇ ಮುಂದುವರ್ಕೊಂಡ್ಬಂತು. ಈ JDSU ಸಾಮಾನ್ಯವಾಗಿ ಗೋವಿಗೆ ಕೊಡ್ತಾಯಿದ್ರು. ಒಂದು ಸಂದರ್ಭದಲ್ಲಿ ಬಾಲಾಜಿ ಚೆನ್ನೈನವ್ರಿಗೆ ಟಿಕೆಟ್ ಕೊಟ್ಟರು. ಅವಾಗ ಒಂದು ಹಂತಕ್ಕೆ ಗೆಲ್ಲೋ ಮಟ್ಟಕ್ಕೆ ಹೋದಾಗ JDSU 2 ಭಾಗಗಳಾಗಿ, ಒಂದು ಕಡೆ ಮಂಗಮ್ಮನು ಒಂದು ಕಡೆ ಬಾಲಾಜಿ ಚೆನ್ನೈನಾಗಿ ಓಟ್ ಡಿವೈಡ್ ಆಗಿ ಅವಾಗ ಕೂಡ ಕಾಂಗ್ರೆಸ್ ಇತ್ತು. ಅವಕಾಶಗಳ ಕೂಡಿ ಬಂದಿಲ್ಲ. ವೀರಯ್ಯನವರು ಒಂದು ಸರ್ತಿ ಬಲಗಾಜಿ ಸಮಾಜ ನಿಂತ್ಕೊಂಡ್ರು, ಅವಾಗ ಕೂಡ ಗುಂಪುಗಾರಿಕೆ ಅಂತ ಅವರು ಸೋಲ್ಬೇಕಾಗಿ ಬಂತು. ಕೊನೆಗೆ ಮೊನ್ನೆ 2019 ನೇರವಾಗಿ ಫೈಟ್ ಬಂತು. ಅವಾಗ ಕಾಂಗ್ರೆಸ್ಸಿಂದ KH ವೀರಪ್ಪನವರು ನಿಂತಿದ್ದರು, BJPಯಿಂದ ಮುನಸ್ವಾಮಿಯವರು ನಿಂತಿದ್ದರು. ಇಲ್ಲಿ BJP ವೇವ್ ಇಲ್ಲದೇ ಇದ್ರೂ ಕೂಡ ಆಂಟಿ ವೇವ್, ಒಂದು ಕಡೆ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಕಡೆ KH ವೀರಪ್ಪನ ವಿರುದ್ಧವಾಗಿ, ಒಂದು ಕಡೆ ಬಲಗೈ ಸಮಾಜಕ್ಕೆ ಇದುವರೆಗೂ ಅವಕಾಶವೇ ಸಿಕ್ಕಿಲ್ಲಲ್ಲ. ಸಹಸ್ರ ಬಂದಾಗ ನಿಂಕ ನಾವು 480,000 ಜನ ಇದ್ದಾರೆ ಬಲಗೈ ಸಮಾಜ. ಕ್ಷೇತ್ರದ ಬಗ್ಗೆ ಕೊಂಚ ವಿಚಾರಗಳನ್ನ ನಿಮ್ಮ ಮುಂದೆ ಈಗ ಆಲ್ರೆಡಿ ಇಟ್ಟಿದ್ದೀನಿ, ಅದರ ಅಂಕಿಅಂಶಗಳನ್ನ ಇಟ್ಟುಬಿಡೋಣ. ಕೋಲಾರ ಲೋಕಸಭಾ ಕ್ಷೇತ್ರ, ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು ಅಂತಂದ್ರೆ ಅದು ಮುನಿಸ್ವಾಮಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವೀಗ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿದ್ದನ್ನ ಕೇಳಿದ್ವಿ, ಅದೇ ರೀತಿಯಾಗಿ BJPಯ ಕ್ಷೇತ್ರ, BJP ಕಾರ್ಯಕರ್ತರು ಏನ್ ಮಾತನಾಡಿದ್ದಾರೆ, ಅವರ ಮನದಾಳ ಏನು, ಅದನ್ನು ಕೂಡ ಒಮ್ಮೆ ಕೇಳ್ಕೊಂಡು ಬರೋಣ. 2024 ಸ್ವಲ್ಪ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ, ಅದನ್ನು ಕೂಡ ಕಣ್ಣಾಡಿಸ್ಕೊಂಡು ಬರೋಣ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮತಗಳೆಷ್ಟು, ಮತದಾರರೆಷ್ಟು, ಲೋಕಸಭೆಗೆ ಈ ಬಾರಿ ಎಷ್ಟು ಜನ ತಮ್ಮ ಒಂದು ಹಕ್ಕನ್ನ ಚಲಾಯಿಸ್ತಾರೆ ಅನ್ನುವಂತಹ ಅಂಕಿಅಂಶಗಳು ನಿಮ್ಮ ಮುಂದೆ ಬರ್ತಾ ಇದೆ. ಕ್ಷೇತ್ರ ಕೋಲಾರ ಸಂಸದರು ಮುನಿಸ್ವಾಮಿ ಪಡೆದಂತಹ ಮತಗಳು ನೋಡಬೇಕಾಗತ್ತೆ. ನಾವು ಅಂದ್ರೆ ಈಗಾಗಲೇ ಪಡೆದಂತಹ ಮತಗಳು ಏಳು ಲಕ್ಷದ 9,165 ಮತಗಳನ್ನು ಪಡೆದುಕೊಂಡಿರ್ತಾರೆ. ಸಮೀಪದ ಪ್ರತಿಸ್ಪರ್ಧಿ ಅಂತಂದರೆ ಅದು KH ಮುನಿಯಪ್ಪ ಕಾಂಗ್ರೆಸ್ ಪಕ್ಷ. ಅಸೆಂಬ್ಲಿ ಕ್ಷೇತ್ರಗಳು, ಇಲ್ಲಿ ಬರುವಂಥ ಒಟ್ಟು ಅಸೆಂಬ್ಲಿ ಕ್ಷೇತ್ರಗಳು 8 ಕ್ಷೇತ್ರಗಳು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. 8 ಕ್ಷೇತ್ರಗಳ ಪೈಕಿ ನೋಡ್ತಾ ಇದ್ದೀವಿ, ಅಲ್ಲಿ JDS ಶಾಸಕರಿದ್ದಾರೆ. ಸೊ ಹೀಗಾಗಿ 8 ಕ್ಷೇತ್ರಗಳ ವಿಧಾನಸಭೆಯ ಏನು ಕ್ಷೇತ್ರಗಳು ಬರುತ್ತೆ, ಈ ಕ್ಷೇತ್ರಗಳು ಕೂಡ MP ಚುನಾವಣೆಗೆ ಗೆಲ್ಲಿಸೋದಕ್ಕೆ ಬಹಳ ಒಂದು ಪ್ರತಿಸ್ಪರ್ಧಿಯನ್ನು ಕೊಡಬೇಕಾಗತ್ತೆ. ಒಟ್ಟು ಮತದಾರರ ಸಂಖ್ಯೆ 12,59,000
93 ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಒಟ್ಟು ಮತದಾರರು ಇರೋದಲ್ಲಿ ಅಂದ್ರೆ ಎಲೆಕ್ಷನ್ಗೆ ಒಂದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಇರುವಂತಹ ಅಷ್ಟೂ ಜನ ಬಂದು ಓಟ್ ಹಾಕಲ್ಲ, 12,59,000 ಕೂಡ ಓಟ್ ಹಾಕಲ್ಲ. ಆದರೂ ಓಟ್ ಹಾಕದಲ್ಲಿ ಗೆದ್ದಂತಹ ಪಡೆದಂತಹ ಮತಗಳು ಮುನಿಸ್ವಾಮಿ ಅವರಿಗೆ ಬಂದಿರೋದು 7,09,165 ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಈ ಅಂಕಿಅಂಶಗಳು ಈ ಬಾರಿ ಎಷ್ಟು ಜನ ಮತ ಹಾಕ್ತಾರೆ, ಯಾರಿಗೆ ಮತ ಹಾಕ್ತಾರೆ, ಯಾರಿಗೆ ಜೈ ಅಂತಾರೆ, ಬಿಜೆಪಿಗ ಕಾಂಗ್ರೆಸ್ಗ ಅಥವಾ JDS ಅಭ್ಯರ್ಥಿ ನಿಂತರೆ JDSಗ ಅನ್ನೋದು ಲೆಕ್ಕಾಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿಗಳ ಬಲ ಇಲ್ಲಿ ಗೆಲ್ಲತ್ತಾ, ಅಥವಾ ಬಿಜೆಪಿಗೆ ಮೋದಿ ಬಲ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮೋದಿ ಬಲನೇ ಮೇಲುಗೈ ಸಾಧಿಸುತ್ತಾ ಈ ಬಾರಿಯೂ ಕೂಡ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಬಣ ರಾಜಕೀಯದಲ್ಲಿ ಬೆಂದು ಹೋಗಿರೋ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಮುನಿಸ್ವಾಮಿಯವರಿಗೆ ಬಂದಿರುವಂತಹ ಕಳೆದ ಬಾರಿ ಮತಗಳು 7,09,165 56.35% ಅಂತ ಹೇಳ್ಬೋದು, ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡೋದಾದ್ರೆ. ನೋಡಿ, ಒಂದಷ್ಟು ಪಾಸಿಟಿವ್ ಅಂಶಗಳನ್ನ ನೆಗೆಟಿವ್ ಅಂಶಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾವುದು ಪಾಸಿಟಿವ್ ಆಗುತ್ತೆ, ಯಾವುದು ನೆಗೆಟಿವ್ ಆಗುತ್ತೆ, ಮುನಿಸ್ವಾಮಿ ಅವರು ಅಂತಲೇ ನಾವೀಗ ಆಲ್ರೆಡಿ ತಗೊಂಡಿದ್ದೀವಿ. ಆ ಮುನಿಸ್ವಾಮಿಯವರ ಪಾಸಿಟಿವ್ ಅಂಶಗಳು ಏನಪ್ಪ? ಸೊ ಓಟ್ ಹಾಕಬಹುದು ಅನ್ನೋದಕ್ಕೆ ಲೆಕ್ಕಾಚಾರ ಏನು, ಕಷ್ಟ ಇದೆ ಅನ್ನೋದಕ್ಕೆ ಲೆಕ್ಕಾಚಾರ ಏನು? ಮೊದಲನೇದಾಗಿ ನಾವು ಪಾಸಿಟಿವ್ ಅಂಶಗಳನ್ನೇ ನೋಡ್ಕೊಂಡು ಬಂದ್ಬಿಡೋಣ. ಮೊದಲ ಬಾರಿ BJP ಗೆಲುವು ಅನ್ನೋದು, ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ ಅನ್ನೋ ಹೆಗ್ಗಳಿಕೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಹವಾ ಇಲ್ಲಿ ವರ್ಕೌಟ್ ಆಗುತ್ತೆ. JDS ಜೊತೆಗಿನ ಮೈತ್ರಿಯ ಲಾಭ ಕೂಡ ಈ ಬಾರಿ ಮುನಿಸ್ವಾಮಿಯವರು ನಿಂತರೆ ಆಗತ್ತೆ ಅನ್ನೋದು. ಕಾಂಗ್ರೆಸ್ ಪಕ್ಷದಲ್ಲಿನ ಗುಂಪುಗಾರಿಕೆ ಕೂಡ ಮುನಿಸ್ವಾಮಿಯವರಿಗೆ ಪಾಸಿಟಿವ್ ಆಗತ್ತೆ. ಸೊ ನೋಡಿ, ಯಾರೇ ಆಗಿರಬಹುದು, ವಿರೋಧ ಪಕ್ಷದಲ್ಲಿರುವಂತಹ ನೆಗೆಟಿವ್ ಅಂಶಗಳು ನಮಗೆ ಪಾಸಿಟಿವ್ ಆಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಆ ಅಂಶಗಳು ಇಲ್ಲಿ ಮುನಿಸ್ವಾಮಿಯವರಿಗೆ ಪಾಸಿಟಿವ್ ಆಗ್ಬೋದು. ಮೊದಲ ಬಾರಿ BJPಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ, ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನು ತಂದಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಕ್ಷೇತ್ರದಲ್ಲಿದೆ, JDS ಜೊತೆಗಿನ ಮೈತ್ರಿಯ ಲಾಭ ಕೂಡ ಎಕ್ಸಾಕ್ಟ್ಲಿ ಇವರಿಗೆ ಬಂದೇ ಬರುತ್ತೆ ಅನ್ನೋದು. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಗುಂಪುಗಾರಿಕೆ ಕೂಡ ಇವರಿಗೆ ಪಾಸಿಟಿವ್ ಆಗೋ ಚಾನ್ಸಸ್ ಇದೆ. ಇದು ಪಾಸಿಟಿವ್ ಅಂಶಗಳು. ಹಾಗೆ ನೆಗೆಟಿವ್ ಅಂಶಗಳತ್ತನೂ ಕೂಡ ನಾವು ಗಮನ ಹರಿಸ್ಬಿಡೋಣ, ಏನು ಎತ್ತ. ಸೊ ನೆಗೆಟಿವ್ ಯಾವುದಾಗತ್ತೆ ನೋಡಿ, ನೆಗೆಟಿವ್ ಅಂಶಗಳತ್ರ ಗಮನ ಹರಿಸಿದ್ರೆ ಸಾಕು, ಗೆಲ್ಲೋದಕ್ಕೆ 2 ಅಡಿ ಹೆಜ್ಜೆ ಸಾಕು ಅಂತ ಹೇಳ್ತಾರಲ್ಲ, ಹಾಗೆ ಮುನಿಸ್ವಾಮಿ ಅವ್ರಿಗಿರೋ ನೆಗೆಟಿವ್ ಅಂಶಗಳು ಏನಪ್ಪ ಅಂತಂದರೆ, ಮುಂಗೋಪ, ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ವಿಪರೀತ ಮಾತಾಡ್ತಾರೆ. ಸೊ ಇದೆಲ್ಲ ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಸಾಹೇಬರಿಗೆ. ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಅಂತ ಅನ್ನುವಂಥದ್ದಾಗಿರ್ಬೋದು, ಕ್ಷೇತ್ರದಲ್ಲಿ ಅತಿಯಾದ ಹಸ್ತಕ್ಷೇಪ. ಕ್ಷೇತ್ರ ಅಂದರೆ ವಿಧಾನಸಭೆ ಕ್ಷೇತ್ರಗಳಿರ್ತಲ್ಲ, ಅಲ್ಲಿ ಸ್ವಲ್ಪ ಸಾಕಷ್ಟು ಹಸ್ತಕ್ಷೇಪ ಮಾಡ್ತಾರೆ ಅನ್ನೋದು ಇವರ ಮೇಲಿರುವಂಥ ಆರೋಪ. ಶಾಸಕರ ಜೊತೆಗೆ ಸಮನ್ವಯತೆಯ ಕೊರತೆ ಇದೆ, ಮತಗಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲರಾಗ್ತಾರೆ ಮುನಿಸ್ವಾಮಿ ಅನ್ನುವಂಥ ಮಾತಿದೆ. ರಾಷ್ಟ್ರ ನಾಯಕರ ಮೇಲೇ ಅವಲಂಬನೆ ಆಗಿದ್ದಾರೆ, ಅವ್ರನ್ನ ಬಿಟ್ಟರೆ ಇವರಿಲ್ಲ ಅಂದರೆ ವೈಯಕ್ತಿಕ ವರ್ಚಸ್ಸಿನ ಸಮಸ್ಯೆ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈ ಇಷ್ಟೂ ಅಂಶಗಳು ಮಾನ್ಯ ಮುನಿಸ್ವಾಮಿಯವರ ಏನಾದರೂ ಇನ್ ಕೇಸ್ ನಿಂತು ಸೋತ್ರೆ ಈ ಅಂಶಗಳು ಕಾರಣವಾಗಬಹುದು. ಸೊ ಇದು ನೆಗೆಟಿವ್ ಅಂಶಗಳು. ಈ ನೆಗೆಟಿವ್ ಅಂಶಗಳತ್ತ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಮುನಿಸ್ವಾಮಿಯವರು. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ನಾವು ಎರಡೂ ಕೂಡ ಗಮನಿಸಬೇಕಾಗತ್ತೆ. ಪಾಸಿಟಿವ್ ಅಂಶಗಳನ್ನು ನಾನು ಈಗಾಗಲೇ ಹೇಳಿದೆ, ನೆಗೆಟಿವ್ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಬೇಕು, ವಿಪರೀತ ಮಾತಾಡ್ತಾರೆ, ತಾಳ ತಂಬೂರಿ ಇರೋದಿಲ್ಲ ಕೆಲವೊಂದು ಮಾತುಗಳಿಗೆ, ಅಂತಹ ಮಾತುಗಳಿಗೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಅಂಶಗಳನ್ನು ಇಟ್ಟೆ, ಅಂಕಿಅಂಶಗಳನ್ನು ಕೊಟ್ಟೆ, ಮುನಿಸ್ವಾಮಿಯವರಿಗೆ ಪಾಸಿಟಿವ್ ಯಾವುದಾಗತ್ತೆ, ನೆಗೆಟಿವ್ ಯಾವುದಾಗತ್ತೆ, ಅಲ್ಲಿನ BJPಯವರು ಏನು ಹೇಳ್ತಾರೆ, ಕಾಂಗ್ರೆಸ್ನವರು ಏನು ಹೇಳ್ತಾರೆ ಅಂತ ಅದೇ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಮಹೇಶ್ ಕೂಡ ಇವರ ಕುರಿತಾದಂತಹ ಒಂದಷ್ಟು ರಿಪೋರ್ಟ್ ಕಾರ್ಡ್, ಅದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಅವರ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಓವರ್ ಟು ಮಹೇಶ್. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ BJPಯ ನಿಲುವಿನ ಬಗ್ಗೆ ನೋಡುವಂಥದ್ದಾದರೆ, ಇಲ್ಲಿ ಏನು ಕಾಂಗ್ರೆಸ್ನ ಭದ್ರಕೋಟೆ ಆಗಿರ್ತಕ್ಕಂಥ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಕಳೆದ ಚುನಾವಣೆಯಲ್ಲಿ ಒಂದು BJP ಏನು ಬ್ರೇಕ್ ಮಾಡಿತ್ತು ಅಂದರೆ, ಆ ಸಂದರ್ಭದಲ್ಲಿ ಬ್ರೇಕ್ ಮಾಡಿದ ಅಂದರೆ BJP ಪಕ್ಷದ
ಅಭ್ಯರ್ಥಿ ಗೆಲ್ಲೋದಕ್ಕೆ ಪ್ರಮುಖ ಎರಡು ಕಾರಣಗಳಿದ್ವು. ಒಂದು ಬಿ ಜೆ ಪಿಯ ಅಂದರೆ ಮೋದಿ ಹವಾ ಈ ಹಿಂದೆ ನಡೆದಂಥ ಒಂದು ಚುನಾವಣೆಯಲ್ಲಿ ಜೋರಾಗಿತ್ತು. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ಏನು ನಾಯಕರಲ್ಲಿರ್ತಕ್ಕಂಥ ಒಂದು ಅಸಮಾಧಾನ ಏನಿತ್ತು ಅದು ಬಿ ಜೆ ಪಿಗೆ ಪ್ಲಸ್ ಆಯಿತು. ಜೊತೆಗೆ ಅಲ್ಲಿ ಗಠಬಂಧನ್ ಟೀಮ್ ಅಂತ ಏನಿತ್ತು ಆ ಟೀಮು ಏನು ಈ ಬಿ ಜೆ ಪಿ ಅಭ್ಯರ್ಥಿಗೆ ಏನು ಸಪೋರ್ಟ್ ಮಾಡಿದ್ರಿಂದಾಗಿ ಕಳೆದ 2019 ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂತು. ಅಲ್ಲಿಂದ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಪಕ್ಷ ರೆಡಿಯಾಗಿರ್ತಕ್ಕಂಥದ್ದು. ಅಂದರೆ ಸಂಸದ ಎಸ್ ಮುನಸ್ವಾಮಿಯವರು ಸಹ ಜಿಲ್ಲೆಯಾದ್ಯಂತ ಮತ್ತು ಅಂದರೆ ಲೋಕಸಭಾ ಕ್ಷೇತ್ರದಾದ್ಯಂತ ತನ್ನದೇ ಆದಂಥ ಒಡನಾಟವನ್ನು ಸಹ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಏನು ವಿಧಾನಸಭಾ ಕ್ಷೇತ್ರಕ್ಕೂ ಮತ್ತು ಲೋಕಸಭಾ ಚುನಾವಣೆಗೂ ಏನು ಅಜಗಜಾಂತರ ವ್ಯತ್ಯಾಸ ಇರತಕ್ಕಂಥದ್ದು. ಅಂದರೆ ಇಲ್ಲಿ ವಿಧಾನಸಭಾ ಚುನಾವಣೆ ನಡೆಯೋ ಥರನೇ ಕೇಂದ್ರದ ಒಂದು ಅಂದರೆ ಲೋಕಸಭಾ ಚುನಾವಣೆ ನಡೆದಿದೆ. ಅಂದರೆ ಮತದಾರರ ಒಂದು ಮೆಂಟಾಲಿಟಿನೇ ಬೇರೆ ಆಗಿರ್ತದೆ. ಕಾರಣ ಏನಂತಂದರೆ ಒಂದು ಮೋದಿ ಹವಾ ಹೆಚ್ಚಾಗಿರ್ತಕ್ಕಂಥದ್ದು, ಇದರ ಜೊತೆಗೆ ಹಿಂದುತ್ವ ಮತ್ತು ಇತ್ತೀಚೆಗೆ ನಡೆದಂಥ ಒಂದು ರಾಮ ಮಂದಿರ ಉದ್ಘಾಟನೆ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಏನು ಬಿ ಜೆ ಪಿಯ ಒಂದು ಅಸ್ತಿತ್ವ ಕೋಲಾರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಕೋಲಾರದಲ್ಲಿ ಒಂದು ಪ್ಲಸ್ಸು ಅಥವಾ ಮೈನಸ್ಸನ್ನು ಇಲ್ಲಿ ನಾವು ನೋಡೋಂಥದ್ದಾದರೆ ಇಲ್ಲಿ ಏನು ಮೋದಿ ಹವಾ ಒಂದು ಪ್ಲಸ್ ಬಿ ಜೆ ಪಿಗೆ ಆಗುವಂಥದ್ದು. ಇದರ ಜೊತೆಗೆ ಜೆ ಡಿ ಎಸ್ ಕೂಡ ಏನು ಮೈತ್ರಿ ಆಗ್ತಾ ಇರೋದ್ರಿಂದಾಗಿ ಇಲ್ಲಿ ಜೆ ಡಿ ಎಸ್ನಿಂದ ಅಂದರೆ ಕಾಂಗ್ರೆಸ್ನ ಬಿ ಜೆ ಪಿಯಿಂದ ಅಭ್ಯರ್ಥಿ ಆದಂಥ ಒಂದು ಸಂದರ್ಭದಲ್ಲೂ ಸಹ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದಾಗಿ ಒಂದು ಗೆಲ್ಲುವಂಥ ಅವಕಾಶವೂ ಸಹ ಇರತಕ್ಕಂಥದ್ದು. ಇದರ ಜೊತೆಗೆ ಮೋದಿ ಹವಾನೂ ಸಹ ಇರತಕ್ಕಂಥದ್ದು. ಈ ಮತ್ತು ಹಿಂದುತ್ವ ಅನ್ನೋಂಥ ನಿಟ್ಟಿನಲ್ಲೂ ಸಹ ಏನು ಈ ಒಂದು ರಾಮ ಮಂದಿರ ನಿರ್ಮಾಣ ಉದ್ಘಾಟನೆ ನಿರ್ಮಾಣ ಆಗಿರ್ಬೋದು ಇದೆಲ್ಲವೂ ಸಹ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡುತ್ತೆ ಅನ್ನೋಂಥ ಮಾತಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಎಲ್ಲ ಒಂದು ಕಡೆ ಮೋದಿ ಅವನು ಸಹ ಜೋರಾಗಿ ಬಿ ಜೆ ಪಿ ಕಡೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಮೈನಸ್ಸನ್ನು ನೋಡೋಂಥದ್ದಾದರೆ ಇಲ್ಲಿ ಇನ್ನು 8 ವಿಧಾನಸಭಾ ಕ್ಷೇತ್ರಗಳು ಏನಿದವೋ ಈ ಒಂದು 8 ವಿಧಾನಸಭಾ ಕ್ಷೇತ್ರಗಳನ್ನು ಸಹ ಎಲ್ಲೂ ಸಹ ಬಿ ಜೆ ಪಿಯವರ ಒಬ್ಬ ಶಾಸಕರು ಸಹ ಇಲ್ಲದೇ ಇರತಕ್ಕಂಥದ್ದು. ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಎರಡೆರಡು ಗುಂಪುಗಳಾಗಿ ಆಗಿರ್ತಕ್ಕಂಥದ್ದು. ಮತ್ತು ಒಂದು ಟೀಮ್ ಏನು ಹಾಲಿ ಸಂಸದರಾಗಿರ್ತಕ್ಕಂಥ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ವರಿಷ್ಠರ ಒಂದು ಗಮನಕ್ಕೂ ತರುವಂಥ ಒಂದು ಕೆಲಸನೂ ಸಹ ಮಾಡ್ತಿದೆ. ಹೀಗಾಗಿ ಬಿ ಜೆ ಪಿನಲ್ಲೂ ಸಹ ಇಲ್ಲ ಒಂದು ಕಡೆ ಒಳ ಏನು ಗುಂಪುಗಾರಿಕೆ ಅನ್ನೋಂಥದ್ದು ಇರ್ತಕ್ಕಂಥದ್ದು. ಇದರಿಂದಾಗಿ ಇಲ್ಲ ಒಂದು ಕಡೆ ಬಿ ಜೆ ಪಿಗೆ ಡ್ಯಾಮೇಜ್ ಆಗ್ಬೋದು ಅನ್ನೋಂಥ ಮಾತನ್ನು ಸಹ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಅಂತ ಬಂದಂಥ ಒಂದು ಸಂದರ್ಭದಲ್ಲಿ ಮಹತ್ತರ ಘಟ್ಟವನ್ನು ವಹಿಸಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ನಿರ್ಣಯ ಆಗಿದೆ. ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದರೂ ಸಹ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋಂಥದ್ರ ಮೇಲೆ ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ನಿಂತಿರ್ತಕ್ಕಂಥದ್ದು. ಒಟ್ಟಾರೆ ಅಭ್ಯರ್ಥಿ ಆಯ್ಕೆಗಳ ನಂತರ ಮತದಾರರ ಪ್ರಭುಗಳು ಯಾರಿಗೆ ಯಾರ ಕೈ ಹಿಡಿತಾರೆ ಅನ್ನೋಂಥದ್ದನ್ನ ನಾವಿಲ್ಲಿ ಕಾದು ನೋಡಬೇಕಾಗಿದೆ. ಮಹೇಶ್ ನಾರಾಯಣ ಸ್ವಾಮಿ, ಜಿ ಕನ್ನಡ ನ್ಯೂಸ್, ಕೋಲಾರ. ಸೊ ಕೋಲಾರ ಸಂಸದರ ಕುರಿತಾದ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ಇಟ್ಟಿವಿ. ಅವರ ಪಾಸಿಟಿವ್ ಅಂಶ ಏನು, ನೆಗೆಟಿವ್ ಅಂಶ ಏನು, ನಮ್ಮ ರಿಪೋರ್ಟರ್ ಕೂಡ ಅವರ ಕುರಿತಾದಂಥ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟರು. ಹಾಗಾದರೆ ಕಾಂಗ್ರೆಸ್ ಕತೆ ಏನು, ಜೆ ಡಿ ಎಸ್ ಕತೆ ಏನು, ಅವ್ರ ಪ್ಲಸ್ ಏನು, ಅವ್ರ ಮೈನಸ್ ಏನು, ಈ ಕುರಿತಾದ ಅಂಕಿಅಂಶಗಳನ್ನು ಕೂಡ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ತೀರ್ಮಾನ ಇನ್ನೂ ಆಗಿಲ್ಲ. ಇನ್ ಕೇಸ್ ಕೆ ಎಚ್ ಮುನಿಯಪ್ಪ ಆದರೆ ಪ್ಲಸ್ ಮೈನಸ್ ಅನೇಕ ಅಂಶಗಳಂತೂ ಇದ್ದೇ ಇರುತ್ತೆ. ಸೊ ಯಾರು ಏನು ಎತ್ತ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದರ ಜೊತೆಗೆ ಅಲ್ಲಿನ ಒಂದಷ್ಟು ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ಕೋಲಾರ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಅಲ್ಲಿನ ಕಾಂಗ್ರೆಸ್ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಕುರಿತಾದಂತಹ ಒಂದು ಡೀಟೇಲ್ಡ್ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಹೇಶ್ ಕೊಡ್ತಾ ಹೋಗ್ತಾರೆ. ಓವರ್ ಟು ಮಹೇಶ್. ಕೋಲಾರ ಲೋಕಸಭಾ ಚುನಾವಣಾ ಕ್ಷೇತ್ರ ಸದ್ಯ ರಂಗೇರಿರ್ತಕ್ಕಂಥದ್ದು. ಅಂದರೆ ಮೂರು ಪಕ್ಷಗಳಿಂದ ಏನು ಆಕಾಂಕ್ಷಿಗಳ ಒಂದು ಪಟ್ಟಿ ಜೋರಾಗಿರ್ತಕ್ಕಂಥದ್ದು. ಅಭ್ಯರ್ಥಿಗಳ ಆಗೋದಕ್ಕೆ ಏನು ತಾಮುಂದು ನೀ ಮುಂದು ಅನ್ನೋ ಥರ ಪೈಪೋಟಿಯಲ್ಲಿ ಏನು ಈಗಿನ ಆಕಾಂಕ್ಷಿಗಳು ಮೂರು ಪಕ್ಷದಲ್ಲಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷವನ್ನು ನೋಡೋಂಥದ್ದಾದರೆ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ನೋಡೋಂಥದ್ದಾದರೆ ಇದು ಒಂದು ಮೀಸಲು ಕ್ಷೇತ್ರ. ಕಾರಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತದಾರರು ಹೆಚ್ಚಿಗೆ ಇರ್ತಕ್ಕಂಥ ಹಿನ್ನೆಲೆಯಿಂದಾಗಿ ಇದೊಂದು ಮೀಸಲು ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಮತ್ತು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು ಏನು 8 ವಿಧಾನಸಭಾ ಕ್ಷೇತ್ರಗಳು ಈ ಒಂದು ವ್ಯಾಪ್ತಿಗೆ ಬರ್ತದೆ. ಅಂದರೆ ಕೋಲಾರ ಜಿಲ್ಲೆಯಿಂದ 6 ವಿಧಾನಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2 ವಿಧಾನಸಭಾ ಕ್ಷೇತ್ರಗಳು ಬರುವಂಥದ್ದು. ಇನ್ನು ಕಾಂಗ್ರೆಸ್ನ ಒಂದು ಪ್ರಾಬಲ್ಯ ಹೇಗಿದೆ ಅನ್ನೋಂಥದನ್ನ ನೋಡೋಂಥದ್ದಾದರೆ ಕಾಂಗ್ರೆಸ್ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಏನು ಕಾಂಗ್ರೆಸ್ಗೆ ಒಂದು
ಭದ್ರಕೋಟೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ 1984 ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಅದಾದ ನಂತರ 1989 2019 ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಂಥದ್ದು. ಆದರೆ 2019 ಬಿ ಜೆ ಪಿ ಪಕ್ಷ ಇದನ್ನು ಬ್ರೇಕ್ ಮಾಡಿದೆ. ಅದಕ್ಕೆ ಕಾರಣಗಳು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಒಂದು ಆಂತರಿಕ ಒಳಜಗಳಿಂದ ಏನು ಈ ಒಂದು ಬಿ ಜೆ ಪಿ ಪಾಲಾಗಿತ್ತು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಿನ 2024 ಚುನಾವಣೆಯನ್ನು ನೋಡುವಂಥದ್ದಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿನೂ ಸಹ ಹೆಚ್ಚಿಗೆ ಇರ್ತಕ್ಕಂಥದ್ದು. ಅಂದರೆ ಮೊದಲಿಗೆ ಏನು ಮಾಜಿ ಏನು ಸಂಸದರು ಆಗಿರ್ತಕ್ಕಂಥ ಮತ್ತು ಹಾಲಿ ಸಚಿವರು ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಆಕಾಂಕ್ಷಿಯಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ಅವರ ಅಳಿಯರಾಗಿರ್ತಕ್ಕಂಥ ಚಿಕ್ಕಪ್ಪದಣ್ಣ ಅವರು ಸಹ ಆಕಾಂಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ಈ ಹಿಂದೆ ಮುಳಬಾಗಿಲು ವಿಧಾನಸಭಾ ಚುನಾವಣೆ ವೇಳೆ ಏನು ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಕೊಟ್ಟು ಮತ್ತೆ ವಾಪಸ್ಸನ್ನು ಪಡೆದಿದ್ದಂತಹ ಮುದ್ದು ಗಂಗಾಧರವರು ಸಹ ಏನು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಅಂದರೆ ಸುಮಾರು 13 ಜನ ಏನು ಆಕಾಂಕ್ಷಿಗಳು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಸದ್ಯ. ಮತ್ತು ಇಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಮೈನಸ್ಸು ಮತ್ತು ಪ್ಲಸ್ ಏನಂತದನ್ನು ನೋಡುವಂಥದ್ದಾದರೆ ಕಾಂಗ್ರೆಸ್ ಪಕ್ಷ ಏನು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರ ಮತಗಳು ಇಲ್ಲಿ ಹೆಚ್ಚು ನಿರ್ಣಾಯಕ ಆಗಿದೆ. ಹೀಗಾಗಿ ಅಲ್ಪಸಂಖ್ಯಾತರ ಮತಗಳು ಸಹ ಜಾಸ್ತಿ ಇರೋದರಿಂದಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಏನು ಅವಕಾಶ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಏನು ಹಿಂದೆ ಇದ್ದಂಥ ಒಳಜಗಳಿಂದ ಏನು ಕಾಂಗ್ರೆಸ್ ಬಿ ಜೆ ಪಿ ಪಾಲಾಗಿತ್ತು, ಇದು ಹೈಕಮಾಂಡ್ ಲೆವೆಲಲ್ಲಿ ಏನು ಶಮನ ಆಗಿದೆ ಅಂತ ಅಂತಂದರೆ ಆಗಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶವೂ ಸಹ ಸಿಗುತ್ತೆ ಅಂತಲೇ ಹೇಳಲಾಗ್ತಿದೆ. ಇನ್ನು ಮೈನಸ್ ಕಾಂಗ್ರೆಸ್ ಪಕ್ಷದ ಒಂದು ಮೈನಸ್ ಏನು ಅಂತ ನೋಡುವಂಥದ್ದಾದರೆ ಈ ಒಂದು ಒಳಜಗಳೇನಿದೆಯೋ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ವೇಳೆ ಏನಾದರೂ ಕ್ಲಿಯರ್ ಆಗಿಲ್ಲ ಅಂತಂದರೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಕೆ ಎಚ್ ಮುನಿಯಪ್ಪ ಅವರಿಗೆ ಒಂದು ವೇಳೆ ಇಲ್ಲಿ ಟಿಕೆಟ್ ಆಗಲಿಲ್ಲ ಅಂತಂದರೆ ಮತ್ತು ಅವರು ಸೂಚಿಸಿದಂಥವ್ರಿಗೆ ಸಹ ಟಿಕೆಟ್ ಆಗಲಿಲ್ಲ ಅಂತಂದರೆ ಮತ್ತೂ ಸಹ ಗುಂಪುಗಾರಿಕೆ ಇಲ್ಲಿ ಶುರುವಾಗೋದರಲ್ಲೂ ಸಹ ಏನು ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬಲವಾಗಿ ಒಂದು ಗಠಬಂಧನ ನಾಯಕರು ಇರ್ತಕ್ಕಂಥ ಅಂದರೆ ಕೆ ಎಚ್ ಮುನಿಯಪ್ಪ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥ ಗಠಬಂಧನ ನಾಯಕರಿದ್ದಾರೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಒಂದು ವೇಳೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಒಂದು ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗುವಂಥ ಸಂಭವನೂ ಸಹ ಇರ್ತಕ್ಕಂಥದ್ದು. ಇನ್ನು ಕಳೆದ ಬಾರನೂ ಸಹ ಬಿ ಜೆ ಪಿ ಪಕ್ಷ 200,000 ಮತಗಳ ಅಂತರದಲ್ಲಿ ಗೆದ್ದಿರೋದರಿಂದಾಗಿ ಈ ಬಾರಿಯೂ ಸಹ ಇಲ್ಲಿ ಎಸ್ ಎಸ್ ಟಿ ಮತಗಳು ಮತ್ತು ಅಲ್ಪಸಂಖ್ಯಾತರ ಮತಗಳು ಸಹ ಹೆಚ್ಚಾಗಿರೋದರಿಂದಾಗಿ ಇಲ್ಲಿ ಒಂದು ವೇಳೆ ಎಲ್ಲ ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳಜಗಳೆಲ್ಲನೂ ಸಹ ಏನು ಇವರು ಶಮನ ಮಾಡಿದ್ದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶವೂ ಸಹ ಇದೆ ಅಂತ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಲೋಕ ಲೆಕ್ಕಾಚಾರದ ಈ ಬಾರಿಯ ರಣಕಣದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿರಬಹುದು, ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಚಾನ್ಸಸ್ ಆಧಾರದ ಮೇಲೆ ಒಂದಷ್ಟು ಅಭ್ಯರ್ಥಿಗಳ ಲಿಸ್ಟನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಅದನ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬಿಡೋಣ, ಗಮನಿಸೋಣ. ಸೊ ಚಾನ್ಸಸ್ ಇದೆ ಇಂಥವರಿಗೆ ಟಿಕೆಟ್ ಅಂತೇಳಿ. ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ನಿಂದ ಬಹುತೇಕ ಅಂತ ಹೇಳಲಾಗ್ತದೆ, ಬಟ್ ಇನ್ನು ಫಿಕ್ಸ್ ಆಗಿಲ್ಲ. ಆಬ್ವಿಯಸ್ಲಿ ಇನ್ನು ಕಾಂಗ್ರೆಸ್ನವರು ಅನೌನ್ಸ್ ಮಾಡಿಲ್ಲ ಅನ್ನೋದು. ಹಾಗಾಗಿ ಒಂದು ಕಡೆ ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್, ಚಿಕ್ಕಪೆದ್ದಣ್ಣ ಕಾಂಗ್ರೆಸ್, ಸಿ ಎ ಮುನಿಯಪ್ಪ ಕಾಂಗ್ರೆಸ್, ಡಾಕ್ಟರ್ ಬಿ ಸಿ ಮುದ್ದುಗಂಗಾಧರ್ ಕಾಂಗ್ರೆಸ್, ಮುನಿಸ್ವಾಮಿ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಮೈತ್ರಿ ಅಂತ ಹೇಳೋದ್ರಿಂದ ನಾನು ಬಿ ಜೆ ಪಿ ಆರ್ ಜೆ ಡಿ ಎಸ್ ಅಂತೇಳಿ ನಾವು ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಬಿ ವಿ ಮಹೇಶ್ ಬಿ ಜೆ ಪಿ ಅಥವಾ ಜೆ ಡಿ ಎಸ್, ಓಂ ಚಲಪತಿ ಬಿ ಜೆ ಪಿ ಅಥವಾ ಜೆ ಡಿ ಎಸ್. ಇಷ್ಟು ಜನಕ್ಕೆ ಓಂ ಶಕ್ತಿ ಚಲಪತಿ ಅವರು. ಸೊ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಎಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ, ಬಿ ಜೆ ಪಿಯಿಂದ ಯಾರಿಗೆ, ಕಾಂಗ್ರೆಸ್ಸಿಂದ ಯಾರಿಗೆ, ಬಹುತೇಕ ಕಾಂಗ್ರೆಸ್ಸಿಂದ ಕೆ ಎಚ್ ಮುನಿಯಪ್ಪ ಅಂತ ಹೇಳಲಾಗುತ್ತೆ. ಬಿ ಜೆ ಪಿಯಿಂದ ಮತ್ತು ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡಬಹುದು, ಚಾನ್ಸಸ್ ಇದೆ. ಬಟ್ ಜೆ ಡಿ ಎಸ್ ಏನಾದರೂ ನಮಗೆ ಕ್ಷೇತ್ರ ಬಿಟ್ಕೊಡಿ ಅಂತಂದಾಗ ಮಾತ್ರ ಬದಲಾವಣೆಗಳಾಗಬಹುದಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಬಿಜೆಪಿ ಸಿಚುವೇಶನ್ ನೋಡಿದ್ವಿ, ಕಾಂಗ್ರೆಸ್ ಸಿಚುವೇಶನ್ ನೋಡಿದ್ವಿ, ಅದ್ರ ಜೊತೆಗೆ ನಾವು ಜೆ ಡಿ ಎಸ್ ಸಿಚುವೇಶನ್ ನೋಡಬೇಕಾಗತ್ತೆ. ಎಸ್ ಸಿ ಎಸ್ ಟಿ ಪ್ರಾಬಲ್ಯ ಹೌದು, ಆದರೆ ಅದರ ನಂತರದ ಮತಗಳು ಯಾರಿಗೆ? ಒಕ್ಕಲಿಗರ ಮತಗಳು ಪ್ರಾಬಲ್ಯ ಇರುವಂತಹ ಕ್ಷೇತ್ರ, ಲೋಕಸಭಾ ಕ್ಷೇತ್ರ. ಹಾಗಾಗಿ ಜೆ ಡಿ ಎಸ್ನ ಸಿಚುವೇಶನ್ ಹೇಗಿದೆ ಕ್ಷೇತ್ರದಲ್ಲಿ ಅನ್ನೋದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಹೇಶ್. ಓವರ್ ಟು ಮಹೇಶ್. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ತನ್ನದೇ ಆದಂಥ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಏನು ಎಸ್ ಸಿ ಎಸ್ ಟಿ ಮತಗಳ ಮತ್ತು ಅಲ್ಪಸಂಖ್ಯಾತರ ಮತಗಳ ನಂತರ ಇಲ್ಲಿ ಒಕ್ಕಲಿಗರ ಮತಗಳು ನಿರ್ಣಾಯಕ ಆಗುವಂಥದ್ದು. ಅಂದರೆ ಇನ್ನು 8 ವಿಧಾನಸಭಾ ಕ್ಷೇತ್ರಗಳು ಏನು ಲೋಕಸಭಾ ಕ್ಷೇತ್ರಕ್ಕೆ ಒಳಪಡ್ತದೋ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಮತದಾರರು ಸಹ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರ ಮತಗಳ ನಂತರ ಒಕ್ಕಲಿಗರ ಮತಗಳು ಇಲ್ಲಿ
ಹೆಚ್ಚು ನಿರ್ಣಾಯಕ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಏನು 8 ವಿಧಾನಸಭಾ ಕ್ಷೇತ್ರಗಳು ಏನು ಈಗ ಒಂದು ವ್ಯಾಪ್ತಿಗೆ ಒಳಪಡ್ತದೋ, ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನು ಜೆ ಡಿ ಎಸ್ ಶಾಸಕರು ಇರತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ಜೆ ಡಿ ಎಸ್ನ ಇಂದ ಕಾಂಗ್ರೆಸ್ಗೆ ಇನ್ನು ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಏನು ನಡೀತು ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಿಗ್ ಫೈಟ್ ಕೊಟ್ಟಿರತಕ್ಕಂಥದ್ದು ಸಹ ಈ ಒಂದು ಜೆ ಡಿ ಎಸ್ ಪಕ್ಷನೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಅಂದರೆ ಕಳೆದ ಬಾರಿ ನಡೆದಂಥ ಒಂದು ಚುನಾವಣೆಯಲ್ಲಿ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೋಡುವಂಥದ್ದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 700,000 ಮತಗಳು ಏನು ಬಿದ್ದಿದ್ದರೆ ಜೆ ಡಿ ಎಸ್ಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಮತಗಳು ಬಿದ್ದಿರ್ತಕ್ಕಂಥದ್ದು, ಜೊತೆಗೆ ಬಿ ಜೆ ಪಿಗೆ 1.5 ಲಕ್ಷಕ್ಕೂ ಹೆಚ್ಚು ಮತಗಳು ಬಿದ್ದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸೆಕೆಂಡ್ ಅಂದರೆ 2ನೇ ಸ್ಥಾನದಲ್ಲಿ ಜೆ ಡಿ ಎಸ್ ಪಕ್ಷ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ, ಮತ್ತು ಈ ಬಾರಿ ಏನು ಜೆ ಡಿ ಎಸ್ ಮತ್ತು ಏನು ಬಿ ಜೆ ಪಿ ಏನು ಮೈತ್ರಿಯನ್ನು ಮಾಡ್ಕೊತಾ ಇದೆ, ಈ ನಿಟ್ಟಿನಲ್ಲಿ ಏನು ಜೆ ಡಿ ಎಸ್ ಪಕ್ಷಕ್ಕೆ ಇಲ್ಲಿ ಒಂದು ವೇಳೆ ಏನು ಅಭ್ಯರ್ಥಿಯಾದರೆ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾದರೆ ಇಲ್ಲುವಂಥ ಅವ್ರಿಗೂ ಸಹ ಒಂದು ಗೆಲ್ಲುವಂಥ ಒಂದು ಅವಕಾಶಗಳು ಸಹ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಪ್ರಾಬಲ್ಯವನ್ನು ಜೆ ಡಿ ಎಸ್ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೊಂದಿರತಕ್ಕಂಥದ್ದು. ಇನ್ನು ಈ ಬಾರಿ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ಆಕಾಂಕ್ಷೆಗಳು ಯಾರ್ಯಾರು ಅನ್ನೋಂಥದ್ದನ್ನು ನೋಡೋಂಥದ್ದಾದರೆ ಈಗಿನ ಮುಳುಬಾಗಿಲು ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಇದರ ಜೊತೆಗೆ ದೇವನಹಳ್ಳಿಯ ಮಾಜಿ ಶಾಸಕರು ಅಂದರೆ ನಿರ್ಣಯ ನಾರಾಯಣಸ್ವಾಮಿ ಅವರು ಸಹ ಇನ್ನು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧೆ ಮಾಡುವಂಥ ಒಂದು ಇಂಗಿತವನ್ನು ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಮುಖಂಡರಾಗಿರ್ತಕ್ಕಂಥ ಏನು ಮಲ್ಲೇಶ್ ಬಾಬುನು ಸಹ ಈ ಒಂದು ಸ್ಪರ್ಧೆ ಅಂದರೆ ರೇಸ್ನಲ್ಲಿ ಇರ್ತಕ್ಕಂಥದ್ದು. ಇವರ ಒಂದು ಪ್ಲಸ್ಸು ಮತ್ತು ಮೈನಸ್ಸನ್ನು ನೋಡೋಂಥದ್ದಾದರೆ ಜೆ ಡಿ ಎಸ್ ಅಂದರೆ ಒಕ್ಕಲಿಗರ ಮತಗಳು ಇಲ್ಲಿ ಹೆಚ್ಚು ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು 2ನೇ ಸ್ಥಾನದಲ್ಲಿ ಅಂದರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರಗಳಿಂದ 2ನೇ ಸ್ಥಾನದಲ್ಲಿ ಏನು ಜೆ ಡಿ ಎಸ್ ಪಕ್ಷ ಏನು ಇರತಕ್ಕಂಥದ್ದು. ಜೊತೆಗೆ ಈ ಬಾರಿ ಮೈತ್ರಿ ಆದಂಥ ಒಂದು ಸಂದರ್ಭದಲ್ಲಿ ಇವರ ಗೆಲುವು ಎಲ್ಲೋ ಒಂದು ಕಡೆ ಗೆಲುವಿನ ಒಂದು ಅವಕಾಶವೂ ಸಹ ಇದೆ ಜೆ ಡಿ ಎಸ್ ಪಕ್ಷಕ್ಕೆ ಅಂತಲೇ ಹೇಳ್ಬೋದು. ಮತ್ತು ಈ ಬಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಳಜಗಳು ಏನಿದೆಯೋ ಅಂದರೆ ಈ ಹಿಂದೆನೂ ಸಹ ಗಠಬಂಧನ್ ಟೀಮ್ ಅಂತ ಮಾಡಿಕೊಂಡು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಕಾರಣ ಆಗಿತ್ತು. ಆ ಒಂದು ಟೀಮ್ ಎಲ್ಲೋ ಒಂದು ಕಡೆ ಇವ್ರಿಗೇನಾದರೂ ಬೆಂಬಲ ಸೂಚಿಸುತ್ತೆ ಅನ್ನೋಂಥ ನಿಟ್ಟಿನಲ್ಲೂ ಸಹ ಎಲ್ಲೋ ಒಂದು ಕಡೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. ಇನ್ನು ಜೆ ಡಿ ಎಸ್ ಪಕ್ಷದ ಒಂದು ಮೈನಸ್ ಅನ್ನೋಂಥ ಏನಂತದನ್ನು ನೋಡೋಂಥದ್ದಾದರೆ ಇಲ್ಲಿ ಜೆ ಡಿ ಎಸ್ ಪಕ್ಷ ಒಂದು ನಾಯಕತ್ವದ ಕೊರತೆ ಎದುರಾಗ್ತದೆ. ಅಂದರೆ 8 ವಿಧಾನಸಭಾ ಕ್ಷೇತ್ರಗಳು ಏನು ಈ ಒಂದು ವ್ಯಾಪ್ತಿಗೆ ಒಳಪಡ್ತದೆ, ಅಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥ ಒಂದು ಕೆಲಸ ಮತ್ತು ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುತ್ತ ಒಂದು ಕೆಲಸ ನಾಯಕತ್ವದ ಕೊರತೆಯಲ್ಲಿ ಎದುರಾಗ್ತದೆ ಅಂತ ಏನಾದರೂ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನು ಇಲ್ಲಿನ ಒಂದು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸದ ಕೊರತೆ ಎದುರಾಗಿತ್ತು, ಅದನ್ನು ಶಮನಗೊಳಿಸೋದ್ರಲ್ಲಿ ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ನಾಯಕತ್ವದ ಕೊರತೆ ಅನ್ನೋಂಥದ್ದನ್ನು ಬಿಟ್ಟರೆ ಜೆ ಡಿ ಎಸ್ ಪಕ್ಷ ಹೀಗೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ಆದಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವಕಾಶ ಇದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕೋಲಾರ ಲೋಕಸಭಾ ಕ್ಷೇತ್ರ ಬಹಳಷ್ಟು ಕುತೂಹಲ ಇರುವಂತಹ ಕ್ಷೇತ್ರ. ಯಾಕೆ ಅಂತಂದ್ರೆ ನೋಡಿ, 1984 ಡಾಕ್ಟರ್ ವೆಂಕಟೇಶ್ ಅವರು ಜೆ ಡಿ ಎಸ್ ಪಕ್ಷದಿಂದ ಜಯಗೊಳಿಸಿದ ನಂತರದಲ್ಲಿ ಈ ಕ್ಷೇತ್ರ ಕಂಪ್ಲೀಟ್ ಆಗಿ ಅಂದ್ರೆ ಸತತ 8 ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಜಯಭೇರಿಯನ್ನ ಗಳಿಸಿದ್ರು. ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿತ್ತು ಕಾಂಗ್ರೆಸ್. ಕಳೆದ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ ಬಿಜೆಪಿ ತನ್ನದಾಗಿಸ್ಕೊಳ್ಳುತ್ತೆ, ಮುನಿಸ್ವಾಮಿ ಅವರು ಜಯ ಗಳಿಸ್ತಾರೆ. ಸೊ ಈ ಭದ್ರಕೋಟೆಯನ್ನು ಕಾಂಗ್ರೆಸ್ ಮತ್ತೆ ವಶಪಡಿಸಿಕೊಳ್ಳುತ್ತೆ 2024 ಲೋಕಸಭಾ ಚುನಾವಣೆಯಲ್ಲಿ, ಅಥವಾ ಬಿಜೆಪಿ ತನ್ನ ಪಾರುಪತ್ಯವನ್ನು ಮುಂದುವರಿಸುತ್ತಾ ಟಿಕೆಟ್ ಯಾರಿಗೆ ಕೊಡ್ತಾರೆ, ಸೊ ಯಾವ ರೀತಿಯಾಗಿ ಅಲ್ಲಿನ ಜನ, ಕೋಲಾರದ ಜನ ಯಾರ ಕೈ ಹಿಡಿತಾರೆ, ಈ ಕಡೆ ಬಿಜೆಪಿ ಅಂಡ್ ಜೆ ಡಿ ಎಸ್ ಮೈತ್ರಿಕೂಟಕ್ಕ ಅಥವಾ ಕಾಂಗ್ರೆಸ್ಗ ಅನ್ನೋದನ್ನ ನಾವು ಕಾದು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಲೋಕ ಲೆಕ್ಕಾಚಾರವನ್ನ ಮುಗಿಸ್ತಾ ಇದೀವಿ. ಇವತ್ತು ಇದು ಕೋಲಾರದ ಲೋಕಸಭಾ ಕ್ಷೇತ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ ಅನ್ನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.